ಇವತ್ತು ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಭಾರತ ರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ನಮ್ಮ ಭಾರತ ದೇಶದ 11ನೆಯ ನಮ್ಮ ರಾಷ್ಟ್ರಪತಿಗಳು ಆಗಿದ್ದಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅವರ ವಿಚಾರಗಳು ನಾವು TV ಮುಖಾಂತರ, ಪತ್ರಿಕೆ ಮುಖಾಂತರ, ಪುಸ್ತಕಗಳ ಮುಖಾಂತರ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಅನೇಕ ಜನರು ಕೂಡ ಅವರ ಬಗ್ಗೆ ಭಾಷಣಗಳನ್ನು ಮಾಡಿದ್ದಾರೆ. ನಾವು ಸರಳ ಸಜ್ಜನರಾದಂಥ ಶ್ರೀಯುತ ಡಾಕ್ಟರ್ ಅಬ್ದುಲ್ ಕಲಾಂ ಅವರ, ನಮ್ಮ ರಾಷ್ಟ್ರಪತಿಗಳಾದಂಥ ಅಬ್ದುಲ್ ಕಲಾಂ ಅವರ ಆ ಜೀವನ ಶೈಲಿಗಳನ್ನು ನಾವು ನೋಡ್ತಾ ಇದ್ದೇವೆ. ನಾವು ಇವತ್ತು ಮೈಸೂರು ನಗರದ ಈ ಒಂದು ಭಾರತೀಯ ಜನತಾ ಪಾರ್ಟಿಯ ಕಚೇರಿಯಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಕೂಡ ಇಲ್ಲಿ ಇದ್ದಾರೆ. ಉರ್ದು ಪರ್ಟಿಕ್ಯುಲರ್ಲಿ ಉರ್ದು ಮೀಡಿಯಾದ ಮೂರು ಪತ್ರಕರ್ತರು ಇಲ್ಲಿದ್ದಾರೆ. ಅವರ ಮುಖಾಂತರ ನಾವು ನಮ್ಮ ಅಲ್ಪಸಂಖ್ಯಾತರಾದಂತಹ ಮುಸಲ್ಮಾನರು, ಕ್ರೈಸ್ತರು, ಜೈನರು ಅವರಿಗೆ ಒಂದು ದೊಡ್ಡ ಸಂದೇಶವನ್ನ ನಾವು ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ಅಲ್ಪಸಂಖ್ಯಾತ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶ್ರೀಯುತ ಜಮಾಲ್ ಸಿದ್ದಿಕಿರ್ ಅವರು ನಮ್ಮ ಅಲ್ಪಸಂಖ್ಯಾತ ಮೋರ್ಚಾದ ಉಸ್ತುವಾರಿಗಳಾದಂತ ಶ್ರೀಯುತ ದುಷ್ಯಂತ್ ಕುಮಾರ್ ಅವರು ಕೂಡ, ಗೌತಮ್ ಅವರು ಕೂಡ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾರೆ. ಕಳೆದ ಅನೇಕ ವರ್ಷಗಳಿಂದ ನಾವು ನಮ್ಮ ಸಿಕಂದರ್ ಭಕ್ತ್, ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಅವರು ರಾಜಸ್ಥಾನದವರು, ಮುಸಲ್ಮಾನರಾಗಿದ್ದರು. ಅವರು ಭಾರತೀಯ ಜನತಾ ಪಾರ್ಟಿ ಉದ್ಭವಗೊಂಡಂತ ಸಂದರ್ಭದಲ್ಲಿ ಜನಸಂಘದಿಂದ ಭಾರತೀಯ ಜನತಾ ಪಾರ್ಟಿ ಆದಂತ 1980ರಲ್ಲಿ ಅಧ್ಯಕ್ಷರು ನಮ್ಗೆ ಗೊತ್ತಿದೆ ಸನ್ಮಾನ್ಯ ವಾಜಪೇಯಿಯವರಾಗಿದ್ದರು, ಅದೇ ರೀತಿಯಲ್ಲಿ ಅಡ್ವಾನಿಜಿ ಅವರಿದ್ರು, ಅದೇ ರೀತಿಯಲ್ಲಿ ಮೂರು ಜನ ಪ್ರಧಾನ ಕಾರ್ಯದರ್ಶಿಗಳಿ, ಒಬ್ರು ಅಡ್ವಾನಿಜಿ ಅವರು, ಮುರಳಿ ಮನೋಹರ್ ಜೋಶಿ ಅವರು, ಅದೇ ರೀತಿಯಲ್ಲಿ ಸಿಕಂದರ್ ಭಕ್ತರು ಕೂಡ ಒಬ್ರು ಪ್ರಧಾನ ಕಾರ್ಯದರ್ಶಿ ಆಗಿದ್ರು. ಇವತ್ತು ಭಾರತೀಯ ಜನತಾ ಪಾರ್ಟಿಯ ವಿಚಾರಕ್ಕೆ ಬಂದಾಗ ಅಲ್ಪಸಂಖ್ಯಾತರಲ್ಲಿ ಒಂದು ಮನಸ್ತಾಪ ಏನು ಅಂತ ಹೇಳಿದ್ರೆ, ಅವರು ನಮಗೋಸ್ಕರ ನೆಲೆಗೊಳ್ಳೋದಿಲ್ಲ, ಅವರು ಹಿಂದುತ್ವವಾದಿಗಳು, ಹಿಂದೂಗೋಸ್ಕರ ಮಾತ್ರ ಇರುವಂತ ಒಂದು ಪಕ್ಷ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಜನಸಮಾರದಲ್ಲಿ ಇರುವಂತ ಒಂದು ಮನವರಿಕೆ. ಅದನ್ನ ದೂರ ಹೋಗ್ಲಿಕ್ಕೆ ನಾವೆಲ್ಲರೂ ಕೂಡ ಮೈನಾರಿಟಿ ಮೋರ್ಚಾದಲ್ಲಿ, ಅಲ್ಪಸಂಖ್ಯಾತ ಮೋರ್ಚಾದಲ್ಲಿ, ನಮ್ಮ ಇಡೀ ದೇಶದಲ್ಲಿ, ನಮ್ಮ ಇಡೀ ರಾಜ್ಯದಲ್ಲಿ, ಇಡೀ ಜಿಲ್ಲಾವಾರು, ನಮ್ಮ ಮಂಡಲದ ಮಟ್ಟದಲ್ಲೂ ಕೂಡ ನಮ್ಮ ಅಲ್ಪಸಂಖ್ಯಾತ ಮೋರ್ಚಾದ ಮುಸಲ್ಮಾನರು, ಕ್ರೈಸ್ತರು, ಜೈನರು ನಾವು ಏನು ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿ ಅವರ ಸರ್ಕಾರದ ನೇತೃತ್ವದಲ್ಲಿ ಏನು ಭಾರತವನ್ನು ಆಳ್ತಾ ಇದ್ದೀವಿ, ಇದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಸಬ್ಕಾ ಪ್ರಯಾಸ ಅನ್ನುವ ಆ ಮಂತ್ರದ ಆಧಾರದ ಮೇಲೆ ನಾವೆಲ್ಲರೂ ಈ ದೇಶದಲ್ಲಿ ಒಂದು ಸಮಾನತೆಯಿಂದ, ಒಂದು ಸಹಭಾಗಿತ್ವದಿಂದ ಭಾರತ ದೇಶದ ಭಾರತ ಸರ್ಕಾರ ಮಾಡುವಂತ ಎಲ್ಲ ಸ್ಕೀಮ್ಗಳೇನಿದೆ ಅದು ನಮಗೂ ಕೂಡ ಅನುಗುಣವಾಗುತ್ತದೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ನಾವು ಫಲಾನುಭವಿಗಳು ಕೂಡ ಆಗಿದ್ದೀವಿ, ಆದರೆ ಒಂದು ನರೇಟಿವ್ ಕ್ರಿಯೇಟ್ ಆಗುತ್ತೆ ರಾಜಕಾರಣಕ್ಕೋಸ್ಕರ. ಅಲ್ಪಸಂಖ್ಯಾತರು ಹಾಗೂ ಬಹುಸಂಖ್ಯಾತರಾದ ಹಿಂದೂಗಳ ಮಧ್ಯದಲ್ಲಿ ಒಂದು ವ್ಯತ್ಯಾಸವನ್ನು ತಂದು ಮತವನ್ನು ಚಲಾಯಿಸುವಂಥದ್ದು ಕೂಡ ಆ ಒಂದು ರೀತಿಯನ್ನು ಕೂಡ ನಾವು ಅನೇಕ ಚುನಾವಣೆಗಳಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶ್ರೀಯುತ ಜಮಾಲ್ ಸಿದ್ದಿಕಿರ್ ಅವರು ಕರೆ ಕೊಟ್ಟಂತೆ ಇವತ್ತು 9ನೇ ಪುಣ್ಯತಿಥಿ ಯಾರದು, ಒಬ್ಬ ಅಪ್ರಥಮ ದೇಶ ಭಕ್ತ ಯಾರು, APJ ಅಬ್ದುಲ್ ಕಲಾಂ. ಭಾರತೀಯ ಜನತಾ ಪಾರ್ಟಿ ಅಡಿಸ್ಥಾನದ ತತ್ವ ಏನು ಅಂತ ಹೇಳಿದ್ರೆ, ದೇಶ ಮೊದಲು ಅನ್ನೋದು. ನಾವು ಯಾವುದೇ ಧರ್ಮದವರು, ಯಾವುದೇ ಜಾತಿಯವರಾಗಿದ್ರು ಕೂಡ ನಮ್ಮ 1947ರಲ್ಲಿ ಸ್ವಾತಂತ್ರ್ಯ ಬಂದ ನಂತರ ನಮಗೆ ದೇಶ ಮೊದಲು, ದೇಶ ಉಳಿದ್ರೆ ನಾವೆಲ್ಲರೂ ಕೂಡ ಉಳಿತೀವಿ ಅನ್ನೋದು ಕೂಡ ನಮ್ಗೆ ಗೊತ್ತಿರಲಿ. ಅನೇಕ ದೇಶಗಳು ನಮ್ಮ ಅಕ್ಕಪಕ್ಕದ ದೇಶಗಳನ್ನ ನೋಡಿದಾಗ ಆ ದೇಶಗಳಲ್ಲಿ ಆಗುವಂತ ಸಮಸ್ಯೆಗಳು, ಒಂದೇ ಕೋಮಿನವರು ಜಾಸ್ತಿ ಇದ್ರು ಕೂಡ ಆ ದೇಶಗಳಲ್ಲಿ ಆದಂತ ಅನಾಹುತಗಳು ನಮ್ಮ ಕಣ್ಮುಂದೆ ಇದೆ. ಅಂಥದ್ರಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನ ಕಾಣ್ತಿರುವಂತ ನಮ್ಮ ಈ ದೇಶದಲ್ಲಿ ಅಲ್ಪಸಂಖ್ಯಾತರಾದ ನಮ್ಮ ಪಾತ್ರ ಏನಾಗಿರಬೇಕು ಅನ್ನೋದು, ಭಾರತೀಯ ಜನತಾ ಪಾರ್ಟಿಯ ನಮ್ಗೇನ್ ಕೊಡುಗೆ ಕೊಡುತ್ತೆ ಅನ್ನೋದಲ್ಲ, ನಾವು ಭಾರತೀಯ ಜನತಾ ಪಾರ್ಟಿಗೆ ಏನು ಕೊಡುಗೆಯನ್ನ ನಾವು ಕೊಡ್ತೇವೆ, ಅದ ಮುಖಾಂತರ ದೇಶ ಸೇವೆಯನ್ನ ಯಾವ ರೀತಿಯಲ್ಲಿ ಮಾಡ್ತೇವೆ ಅನ್ನೋದು ಬಹಳ ಮುಖ್ಯವಾದಂಥದ್ದು. ಅಲ್ಪಸಂಖ್ಯಾತ ಈ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕಾಗಿರುವಂತ ಒಂದು ವಿಚಾರ. ಡಾಕ್ಟರ್ ಅಬ್ದುಲ್ ಕಲಾಂ ಅವರ ನಮ್ಗೆಲ್ಲರೂ ಕೂಡ ಅನೇಕ ವಿಚಾರಗಳು ಗೊತ್ತಿರುವಂತದ್ದೇ. ಅವರು ಹುಟ್ಟಿದ್ದು ರಾಮೇಶ್ವರಂನಲ್ಲಿ, ತಮಿಳುನಾಡಲ್ಲಿ, ನಂತರ ಅವರು ಇಂಜಿನಿಯರ್ ಆದದ್ದು, ಏರೋನಾಟಿಕಲ್ ಇಂಜಿನಿಯರ್ ಆದದ್ದು, ಕೊನೆಗೆ ಅವರು ಯಾವ ಮಟ್ಟಕ್ಕೆ ಬೆಳೆದ್ರು ಅಂತ ಹೇಳಿದ್ರೆ, ಇಂಡಿಯಾ ಅದರ ಮಿಸೈಲ್ ಮ್ಯಾನ್ ಅಂತ ಒಂದು ದೊಡ್ಡ
ಒಂದು ಖ್ಯಾತಿಯನ್ನೇ ಪಡೆದ್ರು. ಅವರಿಗೆ ಭಾರತ ದೇಶದಲ್ಲಿ ಭಾರತ ಸರ್ಕಾರ ಭಾರತ ರತ್ನವನ್ನ ಕೊಟ್ಟು ಅವರಿಗೆ ಗೌರವವನ್ನ ನೀಡಿದ್ದೀವಿ. ಪದ್ಮವಿಭೂಷಣ್ ಕೊಟ್ಟಿದ್ದೀವಿ, ಪದ್ಮಭೂಷಣ್ ಕೊಟ್ಟಿದ್ದೇವೆ, ರಾಮಾನುಜಾಚಾರ್ಯ ಅವಾರ್ಡ್ ಅನ್ನು ನೀಡಿದ್ದೇವೆ, ಅನೇಕ ಅವಾರ್ಡ್ಗಳನ್ನು ನೀಡಿದಂತ ಅಪ್ರಮ ದೇಶಭಕ್ತ. ಅವ್ರಿಗೆ ಗೊತ್ತಿರಲಿ, ಅವರು ಕುರಾನು ಓದ್ತಿದ್ರು, ಅವರು ಭಗವದ್ಗೀತೆಯನ್ನು ಕೂಡ ಓದ್ತಿದ್ರು, ಅವರು ವೀಣೆಯನ್ನು ಕೂಡ ನುಡಿಸ್ತಾ ಇದ್ರು, ಅವರು ಕಾವ್ಯಗಳನ್ನ ಬರೀತಿದ್ರು. ಅವರಿಗೆ ದೇಶ ಮೊದಲು ಅನ್ನೋದು ಒಂದೇ ಒಂದು ವಿಚಾರ ಬಿಟ್ರೆ ಬೇರೆ ಏನು ಕೂಡ ಇರಲಿಲ್ಲ. ಆ ದೇಶಭಕ್ತಿಯ ವಿಚಾರಗಳು ಅವರು ಪ್ರತಿಯೊಂದು ಮಾತಲ್ಲೂ ಕೂಡ ನಾವು ಕಾಣ್ತಿದ್ದೇವೆ. ಅವರು ಯಾವತ್ತೂ ಕೂಡ ಹೇಳ್ತಿದ್ರು, ನನಗೆ ಬಹಳ ಇಷ್ಟವಾದಂಥದ್ದು ಏನು ಅಂತ ಹೇಳಿದ್ರೆ, ಯುವಕರ ಜೊತೆ, ಮಕ್ಕಳ ಜೊತೆ, ಸ್ಕೂಲು ಶಾಲೆ ಕಾಲೇಜುಗಳಲ್ಲಿ ಅವರನ್ನ ಆ ದೇಶಭಕ್ತಿಯ ಮುಖಾಂತರ ದೇಶವನ್ನ ಕಟ್ಟುವಂತ ನಿಟ್ಟಿನಲ್ಲಿ ನಮ್ಮ ದೇಶವನ್ನ ಒಂದು ವಿಕಸಿತ ಭಾರತವನ್ನಾಗಿ ನೋಡುವಂತ ಕನಸನ್ನ ಅವರು ಕಂಡಿದ್ರು. ಆ ನಿಟ್ಟಿನಲ್ಲಿ ನಮ್ಮ ಯುವ ಪೀಳಿಗೆ, ಅವರು ಯಾರೇ ಆಗಿರ್ಬೋದು, ಯಾವುದೇ ಜಾತಿ ಧರ್ಮದವರಾಗಿರ್ಬೋದು, ಬಟ್ ನಮ್ಮ ದೇಶದ ಏಳಿಗೆಗೆ ವಿಶ್ವಗುರುವನ್ನಾಗಿ ಕಾಣುವಂತಹ ಸಂಕಲ್ಪವನ್ನ, ವಿಕಸಿತ ಭಾರತವನ್ನಾಗಿ ಕಾಣುವಂತಹ ಆ ಸಂಕಲ್ಪವನ್ನ ಅವರು ತೊಟ್ಟಿದ್ರು. ಅವರು ಮೈಸೂರಿಗೂ ಕೂಡ ಅನೇಕ ಬಾರಿ ಬಂದಿದ್ರು. ನಮ್ಮ ಸಂದೇಶ್ ಸ್ವಾಮಿ ಅವರು ಮೇಯರ್ ಆಗಿದ್ದಂತ ಸಂದರ್ಭದಲ್ಲಿಯೂ ಕೂಡ, ಅವತ್ತು ಅವರು ಮಾಜಿ ರಾಷ್ಟ್ರಪತಿಗಳಾಗಿದ್ರು ಕೂಡ, ಅವರು ಕೂಡ ಅವರನ್ನು ಭೇಟಿಯನ್ನಾಗಿದ್ದಾರೆ. ಫಿಲೋಮಿನಾಸ್ ಕಾಲೇಜಲ್ಲಿ ಅವರು ಭೇಟಿಯಾದ ಸಂದರ್ಭದಲ್ಲಿ ನನಗೂ ಕೂಡ ಅವರ ಜೊತೆ ಅವರ ಮಾತುಗಳನ್ನು ಕೇಳುವಂತ ಅವಕಾಶ ದೇವರು ಕಲ್ಪಿಸಿಕೊಟ್ಟಿದ್ರು. ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅನೇಕ ಪಕ್ಷಗಳು ನಮ್ಮ ಅಲ್ಪಸಂಖ್ಯಾತರಾದಂತಹ ಮುಸಲ್ಮಾನರು, ನಮ್ಮ ಕ್ರೈಸ್ತರನ್ನ ದಿಕ್ತಪ್ಪಿಸುವಂತ ಅನೇಕ ವಿಚಾರಗಳು ಹೇಳ್ತಾರೆ. ನಮ್ಮ ಪಕ್ಷದಲ್ಲೂ ಕೂಡ ಅನೇಕ ಜನರು ನಮ್ಮನ್ನ ಅನೇಕ ರೀತಿಯಲ್ಲಿ ಮಾತಾಡುವಂತ ಅನೇಕ ನಾಯಕರಿಗೂ ಕೂಡ ಇಲ್ಲ ಅಂತ ನಾನು ಯಾವತ್ತೂ ಕೂಡ ಹೇಳ್ತಾ ಇಲ್ಲ. ಅದು ರಾಜ್ಯದ ಯಾವುದೇ ಸಭೆಯಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಮುಂದೆ ಆದರೂ ಸರಿ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಮುಂದೆ ಕೂಡ ಇದೆಲ್ಲವೂ ಕೂಡ ನಾವು ಪ್ರಸ್ತಾಪವನ್ನ ಮಾಡಿದ್ದೇವೆ. ನಮ್ಮ ಪಕ್ಷದೇ ಅನೇಕ ನಾಯಕರುಗಳು ನಮ್ಮ ಅಲ್ಪಸಂಖ್ಯಾತರ ಮತಗಳು ಬೇಡ, ಅಲ್ಪಸಂಖ್ಯಾತರ ವಿರುದ್ಧವಾಗಿ ಮಾತಾಡಿದ್ದು ಕೂಡ ನಾವು ನೋಡಿದ್ದೇವೆ ಅಂತ ಅನ್ಕೊಂಡು, ಅದರ ವಿಚಾರ ಅದರ ವಿರುದ್ಧವಾಗಿ ನಾವು ಧ್ವನಿ ಎತ್ತಬೇಕು ಅನ್ನೋದು ಅಲ್ಪಸಂಖ್ಯಾತ ಮೋರ್ಚದ ಒಬ್ಬ ರಾಜ್ಯಾಧ್ಯಕ್ಷನಾಗಿ ಯಾವ್ಯಾವ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ನಮ್ಮ ಪಕ್ಷದ ವೇದಿಕೆಗಳಲ್ಲಿ ಆ ವಿಚಾರವನ್ನು ಅನೇಕ ಬಾರಿ ನಾನು ಹೇಳಿದ್ದೇನೆ. ಅದಕ್ಕೆ ಅನೇಕ ಅದು ಸ್ವಲ್ಪ ಕಾಲಾವಕಾಶ ಬೇಕು, ಅನೇಕ ವಿಚಾರಗಳು ಮೆಲ್ಲೆ 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 ಸುಧಾರಣೆ ಆಗುವಂತ ಎಲ್ಲ ಒಂದು ಭರವಸೆಯು ಕೂಡ ನಾನು ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ. ಅವರು ಯಾವತ್ತೂ ಕೂಡ ಮಕ್ಕಳನ್ನ ಉದ್ದೇಶಿಸಿ ಮಾತಾಡಿದಾಗ ನಮ್ಮ ಹನೀಫ್ ಅವರು ಕೂಡ ಈಗ ಅದ್ರ ಬಗ್ಗೆ ಹೇಳಿದ್ರು, ಏನು ನಿಮ್ಮ ಜೀವನದಲ್ಲಿ ಕನಸು ಕಾಣದನ್ನ ತಾವು ಯಾವತ್ತೂ ಕೂಡ ನಿಲ್ಲಿಸಬಾರ್ದು. ಕನಸು ಕಾಣ್ತಾ ಇದ್ದಾಗ ಅದು ಕಾರ್ಯರೂಪಕ್ಕೆ ತರುವಂಥದ್ದು ನಮ್ಮ ಆ ಬುದ್ಧಿಶಕ್ತಿಯಲ್ಲಿ ಆಲೋಚನಾ ರೀತಿಗಳಲ್ಲಿ ನಾವು ಕಾಣುವಂಥದ್ದು, ನಾವು ಅದು ಆ ಒಂದು ಕನಸು ಕಂಡಾಗ ಮಾತ್ರ ನಾವು ಅದನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯ ಅನ್ನೋದು ಅವ್ರು ಯಾವತ್ತೂ ಕೂಡ ಹೇಳ್ತಿದ್ರು. ನೀವು ಯಾವತ್ತೂ ಕೂಡ ಪಟ್ಟಿಗಳಲ್ಲಿ ನಮ್ಮ ಅಲ್ಪಸಂಖ್ಯಾತರ ಪೈಕಿ ವಿದ್ಯೆಗೆ ಜಾಸ್ತಿ ಒತ್ತು ಕೊಡದೇ ಇರುವಂತ ಒಂದು ಕಾಲ ಇತ್ತು. ಇವತ್ತು ಕಾಲ ಬದಲಾಗಿದೆ. ಅಲ್ಪಸಂಖ್ಯಾತರ ಮುಸಲ್ಮಾನರು, ಕ್ರೈಸ್ತರು, ಜೈನರು ನಾವು ವಿದ್ಯೆಗೆ ಬಹಳ ಆದ್ಯತೆಯನ್ನ ಕೊಡ್ತಿರೋದು ನಾವು ನೋಡ್ತಾ ಇದ್ದೀವಿ. ಪ್ರತಿಗಳಲ್ಲಿ ಹೆಣ್ಣು ಮಕ್ಕಳ ವಿದ್ಯೆಗೆ ಬಹಳ, ನಮ್ಮ ಕೂಲಿ ಕಾರ್ಮಿಕರೇ ಇರ್ಬೋದು, ನಾವು ಯಾವುದೇ ಸಣ್ಣ ಪುಟ್ಟ ಕೆಲಸದಲ್ಲಿ ಇದ್ರೂ ಕೂಡ ನಮ್ಮ ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನ ಕೊಡುವಂತ ಆ ಒಂದು ದೊಡ್ಡ ಒಂದು ವಿಚಾರದಲ್ಲಿ ಒಂದು ಬದಲಾವಣೆ ನಾವು ನಮ್ಮ ಅಲ್ಪಸಂಖ್ಯಾತರಲ್ಲಿ ಕಾಣ್ತಾ ಇದ್ದೀವಿ. ಅದು ನಮ್ಮ ದೇಶಕ್ಕೆ ಒಳ್ಳೇದಾಗುತ್ತೆ, ನಮ್ಮ ಸಮುದಾಯಗಳಿಗೆ ಒಳ್ಳೇದಾಗುತ್ತೆ, ನಮ್ಮ ದೇಶ ಕಟ್ಟುವಂತ ನಿಟ್ಟಿನಲ್ಲಿ, ನಮ್ಮ ಯೋಚನೆ ಮಾಡುವಂತ ನಿಟ್ಟಿನಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಯಾವನೊಬ್ಬ ಏನೋ ಹೇಳ್ತಾನೆ ಅವನ ಹೇಳಿದ್ದೆ ಸರಿ ಅಂತ ನಾವು ಯೋಚನೆ ಕೂಡ ಮಾಡದೆ ನಾವೇನ್ ಮಾಡ್ತೀವಿ, ಒಂದು ಮಾಬ್ ಅನ್ನ ಕ್ರಿಯೇಟ್ ಮಾಡಿ ನಮ್ಮ ಬೇಡದೇ ಇರುವಂತ ಕೆಲಸಗಳಿಗೆ, ಚಟುವಟಿಕೆಗಳಿಗೆ ಕೈ ಹಾಕುವಂಥದ್ದು ನಾವು ಯಾವತ್ತೂ ಕೂಡ ನೋಡ್ತೀವಿ. ಒಂದು ಉದಾಹರಣೆ ಕೊಡೋದಾದ್ರೆ, ಒಂದು ಸರಿ ಒಂದು ಸುಮಾರು ವರ್ಷಗಳಿಂದ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಕೆ ಆರ್ ಹಾಸ್ಪಿಟಲ್ ರಾತ್ರಿ 1 ಗಂಟೆ 2 ಗಂಟೆಯಲ್ಲಿ ಪೋಲಿಯೋ ಲಸಿಕೆ ಹಾಕ್ತಿದ್ರು ಮಕ್ಕಳಿಗೆ. ಆ ಸಂದರ್ಭದಲ್ಲಿ ಕ್ಯಾಬಿ ಉಸ್ಕೋ ಕ್ಯಾಬಿ ಪ್ರಾಬ್ಲಮ್ ಹೇ ಕರ್ಗೋ ಕೊಂಬಿ ಬೋಲ್ನೆಮೆ, ಎಲ್ಲರೂ ಕೂಡ ಅವ್ರ ಮಕ್ಕಳನ್ನ ಸಣ್ಣ ಸಣ್ಣ ಪುಟಾಣಿ ಮಕ್ಕಳನ್ನ ಕರ್ಕೊಂಡು ಕೆ ಆರ್ ಹಾಸ್ಪಿಟಲ್ ಮುತ್ತಿಗೆನೆ ಹಾಕಿ ಆ ಇಡೀ ರೋಡ್ಗಳನ್ನೇ ಬಂದ್ ಮಾಡದಂತ ವಿಚಾರ. ಆಮೇಲೆ ಒಂದು ದಿನದ ನಂತರ ಗೊತ್ತಾಯ್ತು, ಅದೇನು ಕೂಡ ಯಾರೋ ಒಂದು 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 ಅಪಪ್ರಚಾರವನ್ನ ಮಾಡದಂತ ವಿಚಾರ. ಸೊ ನಮಗೆ ವಿದ್ಯೆ ಇದ್ರೆ ಯಾರೋ ಏನೋ ಹೇಳಿದ್ರು ಕೂಡ ಅದ್ರ ಬಗ್ಗೆ ವಿಚಾರವನ್ನ ಮಾಡಿ ಅದು ಸರಿನಾ ತಪ್ಪು ಅನ್ನುವುದ ಆ ಒಂದು ಪರಿಕಲ್ಪನೆ ನಾವು ಬೆಳೆಸುವಂತದ್ದಾಗುತ್ತೆ. ಅವಾಗ ಏನಾಗುತ್ತೆ, ಸರಿ ತಪ್ಪು ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಈಗ ನನ್ನೆ ಮೊನ್ನೆ ಟಿವಿಗಳಲ್ಲಿ ನೋಡ್ತಾ ಇದ್ದೀವಿ, ಯಾವ ತರ ಮಟನ್ಗೆ ಬೆಲೆ ಏರಿಕೆ ಆಯ್ತು, ಯಾವ ರೀತಿಯಲ್ಲಿ ಬೇರೆ ಯಾವುದೋ ಮೃಗಗಳ ಒಂದು ಸಾಗಾಣಿಕೆ ಆಗ್ತಿರುವಂತ ವಿಚಾರ, ಅದು ಸರಿಯೋ ತಪ್ಪು ನಮ್ಗೆ ಗೊತ್ತಿಲ್ಲ, ಹಂಗನ್ಕೊಂಡು ಸುಮ್ಮನೆ ಗಲಾಟೆ ಮಾಡ್ಕೊಳ್ಳೋದಲ್ಲ, ಅದು ಕೆಲವೇ ದಿನಗಳಲ್ಲಿ ಅದರ ಸರಿ ತಪ್ಪು ಏನು ಅನ್ನೋದು
ನಮ್ಗೆ ಅರಿವಾಗುತ್ತೆ. ಅದ್ರ ಹಿಂದೆ ಯಾರೇ ಕೃತ್ಯಗಳನ್ನು ಮಾಡಿದವರು ಕೂಡ ಅವರು ಕಾನೂನಿಗೆ ಚೌಕಟ್ಟಿನಲ್ಲಿ ಅವರು ಒಳಗೊಂಡು ಅವರಿಗೆ ಕಾನೂನಾತ್ಮಕವಾಗಿ ಅದಕ್ಕೆ ಕಾರ್ಯಗಳನ್ನು ಆಗುತ್ತೆ. ಆದರೆ ನಾವು ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನಮ್ಮ ಜನಾಂಗದ ಮಧ್ಯೆ ಎಲ್ಲರೂ ಕೂಡ ಕೇಂದ್ರ ಸರ್ಕಾರದಿಂದ ಬರುವಂತ ಎಲ್ಲ ಏನು ಸ್ಕೀಮ್ಗಳಿದೆ ಅದರ ಫಲಾನುಭವಿಗಳು ನಮ್ಮ ಜನಕ್ಕೆ ತಲುಪುವಂತ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತ ಮೋರ್ಚದ ಎಲ್ಲ ಕಾರ್ಯಕರ್ತರು ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಾವು ಕೆಲಸ ಮಾಡಬೇಕು. ಆ ರೀತಿಯಲ್ಲಿ ನಾವು ಯಾವತ್ತೂ ಕೂಡ ನಮ್ಮ ಜನಗಳ ಮಧ್ಯದಲ್ಲಿ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯವನು ಅನ್ನೋದು ಅವ್ರಿಗೆ ಗೊತ್ತಿರಲಿ. ಗೊತ್ತಿದ್ದು ಕೂಡ ಅವ್ರು ಹೇಳ್ತಾರೆ, ಏನ್ ಹೇಳ್ತಾರೆ, ಆದ್ಮಿ ಬರಾಬರ್ ಹೇ ಪಾರ್ಟಿ ಬರಾಬರ್ ನೇ ಅಂತ ಹೇಳ್ತಾರೆ. ಮತ್ತೆ ಅದಕ್ಕೊಂದು ಬದಲಾವಣೆ ತರಬೇಕು. ಹೆಂಗ್ ಬದಲಾವಣೆ ತರ್ತೀರಿ? ಪಾರ್ಟಿ ಬರಾಬರ್ ನೈ ಮೈ ಬಿ ಬರಾಬರ್ ನೈ ರಹಾತು, ಅದು ಯಾವತ್ತೂ ಕೂಡ ಅದಕ್ಕೆ ಒಂದು ವ್ಯತ್ಯಾಸ ತರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಪಾರ್ಟಿ ಏನೇ ಆಗಿರ್ಬೋದು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ಹೆಮ್ಮೆಯಿಂದ ತಲೆ ಎತ್ತಿ ನಮ್ಮ ಜನಗಳ ಮಧ್ಯೆ ನಮ್ಮ ಕೆಲಸಗಳನ್ನ ಮಾಡ್ತಾ ಅವರಿಗೆ ಆದಂತ ನೋವುಗಳಿಗೆ ಅವ್ರಿಗೆ ಆದಂತ ತೊಂದರೆಗಳಿಗೆ ನಾವು ಸದಾ ಅವ್ರ ಜೊತೆ ಸ್ಪಂದನೆ ಮಾಡ್ತಾ ಇದ್ರೆ ಅವರು ಮೆಲ್ಲೆ ಮೆಲ್ಲೆ ನಮ್ಮ ಕಡೆಗೆ ನೋಡ್ತಾರೆ, ನಮ್ಮನ್ನ ಪ್ರೀತಿ ಮಾಡುವಂತ ನಿಟ್ಟಿನಲ್ಲಿ ಅದರ ಮುಖಾಂತರ ಅವರನ್ನ ಅವರ ಮತಗಳನ್ನು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಹಾಕ್ಸುವಂತ ನಿಟ್ಟಿನಲ್ಲಿ ನಾವು ಯಶಸ್ವಿ ಆಗ್ಬೇಕು. ನಾನು ಅನೇಕ ಬಾರಿ ಚುನಾವಣೆ ನೋಡಿದ್ದೀನಿ, ನೈನಿ ಅದು ಯಾವುದು ನಮ್ಮ ಪಕ್ಷದ ಪದಾಧಿಕಾರಿಗಳೇ ಆಗಿರ್ತಾರೆ. ಪದಾಧಿಕಾರಿಗಳು ಆದ್ಮೇಲೆ ಸ್ವಲ್ಪ ರಿಸ್ಕ್ ತಗೊಳ್ತಾರೆ. ಈಗ ಹನೀಫು ನಮ್ಮ ಮೌಲಾನ ಒಬ್ರು ಕೊಲೆ ಆದಂತ ಸಂದರ್ಭದಲ್ಲಿ ಅವ್ರ ವಿಚಾರವಾಗಿ ಜೋರಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ, ನನ್ಗೆ ಬಹಳ ಖುಷಿ ಆಯ್ತು. ಸಮುದಾಯದಲ್ಲಿ ಇರುವಂತ ಅನೇಕ ನಾಯಕರುಗಳು ಧ್ವನಿನೇ ಎತ್ತುತ್ತಾ ಇಲ್ಲ. ಅಂಥದ್ರಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಹನೀಫು ಒಬ್ರು ಪದಾಧಿಕಾರಿ ಒಬ್ಬ ಮೌಲಾನ ಕೊಲೆ ಆದಂತ ವಿಚಾರವನ್ನ ಅವರು ಎದುರುಗಡೆ ಇರುವಂತವ್ರು ದೊಡ್ಡ ದೊಡ್ಡ ವ್ಯಕ್ತಿಗಳೇ ಇರ್ಬೋದು, ದೊಡ್ಡ ಬಲಿಷ್ಠರೇ ಇರ್ಬೋದು, ಬಟ್ ಧ್ವನಿ ಎತ್ತುತ್ತಾ ಇರುವಂತ ಸಂದರ್ಭದಲ್ಲಿ ನಮ್ಮ ಪಕ್ಷ ನಮ್ಮ ಕಾರ್ಯಕರ್ತರು ಅವರ ಜೊತೆ ಯಾವತ್ತು ಕೂಡ ಬೆನ್ನೆಲುಬಾಗಿ ನಿಂತು ಅವ್ರಿಗೆಲ್ಲ ಸಹಕಾರವನ್ನ ನೀಡುವಂತದ್ದು ಕೂಡ ಆಗ್ಬೇಕು. ಅಂದ್ರೆ ಅವರನ್ನು ಧ್ವನಿ ಎತ್ತಿದ್ರು ಅವರು ಅವ್ರ ಪಾಡಿಗೆ ಏನೋ ಮಾಡ್ಕೊಂಡ್ರು ಅಂತ ಅವರಿಗೂ ಕೂಡ ತೊಂದರೆ ಆಗುವಂತ ನಿಟ್ಟಿನಲ್ಲಿ ಆಗ್ಬಾರ್ದು. ಅವರ ಜೊತೆ ನಾವು ಒಂದು ಪಕ್ಷವಾಗಿ ನಾವೆಲ್ಲರೂ ಕೂಡ ಅವ್ರ ಜೊತೆ ನಿಂತು ಆ ಮೌಲಾನಾಗೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಜೊತೆ ಸೇರಿ ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಉತ್ತಮವಾದಂತ 9ನೇ APJ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿಯ ಸಂದರ್ಭದಲ್ಲಿ ಒಂದು ಸಂಕಲ್ಪವನ್ನು ಮಾಡಬೇಕು. ಏನು? ನಾವು ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತರು, ನಾವು ಭಾರತೀಯ ಜನತಾ ಪಾರ್ಟಿಯ ಹೆಮ್ಮೆಯ ಕಾರ್ಯಕರ್ತರು. ನಮ್ಮ ಯಾವುದೇ ಒಂದು ಬೇರೆ ವಿಪಕ್ಷ ಇರುವಂತ ಜನಗಳು ನಮ್ಮ ವಿರುದ್ಧವಾಗಿ ಏನೇ ಮಾತಾಡಿದ್ರು ಕೂಡ ನಾವು ನಮ್ಮ ಸ್ವಭಾವದಿಂದ ನಮ್ಮ ಕೆಲಸಗಳಿಂದ ನಾವು ನಮ್ಮ ಜನಾಂಗದ ಮನಸ್ಸನ್ನ ಗೆದ್ದು ಅದು ಮತ ಪರಿವರ್ತನೆ ಆಗಿ ಮಾಡ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೀವಿ ಅಂತ ಅನೇಕ ನಮ್ಮ ಭಾರತೀಯ ಜನತಾ ಪಾರ್ಟಿ ನಾಯಕರು ಹೇಳ್ತಾರೆ, ನಿಮ್ಮ ಮತಗಳು ನಮ್ಗೆ ಬರೋದಿಲ್ರಿ, ಇವ್ರನ್ನ ದೂರ ಇಟ್ಬಿಡಿ ಅಂತಾನೆ ಹೇಳ್ತಾರೆ. ಈಗ NR ಕ್ಷೇತ್ರದ ವಿಚಾರದಲ್ಲಿ ಬಂದಾಗ ಮುಸಲ್ಮಾನರು ನಮ್ಮ ಭಾರತೀಯ ಜನತಾ ಪಾರ್ಟಿ ವೋಟ್ ಆಗೋದಿಲ್ಲ ಅಂತಾನೆ ಹೇಳ್ತಾರೆ. ಬಟ್ ಅದಕ್ಕೊಂದು ಬದಲಾವಣೆ ತರುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿ ತೋರಿಸುವಂತದ್ದು ಆ ಒಂದು ಛಲ ನಮ್ಮಲ್ಲಿ ಇರಬೇಕು ಅನ್ನೋದು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತ ಜಮಾಲ್ ಸಿದ್ದಿಕಿ ಅವರು ಒಂದು ಕರೆಯನ್ನ ಕೊಟ್ಟು ಇವತ್ತು ಇಡೀ ದೇಶಾದ್ಯಂತ ಇಡೀ ನಮ್ಮ ರಾಜ್ಯದ 39 ಸಂಘಟನಾತ್ಮಕ ಜಿಲ್ಲೆಯಲ್ಲಿ ಒಂದು 30 ಕಡೆ ಕಾರ್ಯಕ್ರಮಗಳು ಈಗಾಗಲೇ ಶುರುವಾಗಿದೆ. ಅನೇಕ ಭಾಗದಲ್ಲಿ ನಮ್ಮ ಅಧ್ಯಕ್ಷರಾದ ನಾಗೇಂದ್ರನ್ ಅವರು ಕೂಡ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮ ಭಾಗಿಯಾಗಿರೋದು ನಿಮ್ಮೆಲ್ಲರ ಚಪ್ಪಾಳೆಯ ಮುಖಾಂತರ ಆ ಸಂತೋಷವನ್ನ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಇನ್ನೊಂದು ಅನೌನ್ಸ್ಮೆಂಟ್ ಏನು ಅಂತ ಹೇಳಿದ್ರೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಅಬ್ದುಲ್ ಕಲಾಂ ಅವರ ಹೆಸರಿನಲ್ಲಿ ಒಂದು ಹೊಸ ಸಂಭ್ರಮ ಒಂದು ಯೂತ್ ಅವಾರ್ಡ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ ಈಗಾಗಲೇ ಕರೆಯನ್ನ ಕೊಡ್ತಾರೆ. ಅದು ಮುಂದಿನ ದಿನಗಳಲ್ಲಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ನಮ್ಮ ಜನಾಂಗದ ಮಧ್ಯೆ ನಮ್ಮ ಜನಾಂಗದ ಮಧ್ಯದಲ್ಲಿ ಅದನ್ನು ಹರಡಿಸಿ ನಮ್ಮ ಯುವ ಪೀಳಿಗೆ ನಮ್ಮ ಅಲ್ಪಸಂಖ್ಯಾತರಂತ ಮುಸಲ್ಮಾನರು ಕ್ರೈಸ್ತರು ಜೈನರ ಮಧ್ಯದಲ್ಲಿ APJ ಅಬ್ದುಲ್ ಕಲಾಂ ಅವರ ಹೆಸರಲ್ಲಿ ಇಡೀ ರಾಷ್ಟ್ರ ವ್ಯಾಪ್ತಿ ಒಂದು ಒಂದು ರಾಜ್ಯಕ್ಕೆ 5 ಒಂದು ಯೂತ್ ಅವಾರ್ಡ್ ಯೂತ್ ಬಿಸ್ನೆಸ್ ಅವಾರ್ಡ್ ಅನ್ನ ಅದೊಂದು ಘೋಷಣೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಕೂಡ ತಾವೆಲ್ಲರೂ ನಮ್ಮ ಇಡೀ ರಾಜ್ಯದಲ್ಲಿ ಒಂದು ಉತ್ತಮವಾದಂತ ಸ್ಥಾನಕ್ಕೆ ಉತ್ತಮವಾದಂತ ಬಿಸ್ನೆಸ್ ಮಾಡದಂತ ಯುವಕ ಯುವತಿಯರ ಹೆಸರುಗಳನ್ನ ತಾವು ಪಕ್ಷದ ನಮ್ಮ ರಾಜ್ಯಾಧ್ಯಕ್ಷರಿಗಾಗಿರ್ಬೋದು ನಮ್ಮ ಕಾರ್ಯಾಲಯ ಕಾರ್ಯದರ್ಶಿಗಾಗಿರ್ಬೋದು
ಅದನ್ನು ತಿಳಿಸುವಂಥದ್ದು ಕೂಡ ಆಗಬೇಕು. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರ ಕಡೆಗೆ ಅಲ್ಪಸಂಖ್ಯಾತರ ಮತವನ್ನ ಗಳಿಸುವಂತ ಅನೇಕ ಕಾರ್ಯಕ್ರಮಗಳು ಅವ್ರು ಮಾಡ್ತಾ ಇದ್ದಾರೆ. ಅವರು ಎರಡು ಹೆಜ್ಜೆ ಹಾಕಿದಾಗ ನಾವೊಂದು 10 ಹೆಜ್ಜೆ ಮುಂದೆ ಹಾಕೋಣ. ಹೌದು, ಮನಸ್ತಾಪಗಳು ಆಗಿದೆ, ಆಗಿಲ್ಲ ಅಂತ ನಾನು ಯಾವತ್ತೂ ಕೂಡ ಹೇಳ್ತಾ ಇಲ್ಲ. ಬಟ್ ಅದೆಲ್ಲವೂ ಕೂಡ ಸರಿಪಡಿಸಿ ನಮ್ಮ ದೇಶ ಕಟ್ಟುವಂತ ನಿಟ್ಟಿನಲ್ಲಿ, ನಮ್ಮ ವಿಕಸಿತ ಭಾರತದ ಆ ಒಂದು ಸಂಕಲ್ಪ 2047 ಏನು ಪ್ರಧಾನಮಂತ್ರಿಗಳಾದಂತ ಮೋದಿಜಿಯವರ ಆ ಒಂದು ಸಂಕಲ್ಪ ಇದೆಯಲ್ಲ, ನಾವಿರ್ತೀವೋ ಬಿಡ್ತೀವೋ, ಆದ್ರೆ ನಮ್ಮ ದೇಶ ಒಂದು ವಿಶ್ವಗುರು ಆಗುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅನೇಕ ಇಂತ ಕಾರ್ಯಕ್ರಮ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಒಗ್ಗೂಡುವಂತ ಎಲ್ಲರೂ ಸೇರುವಂತ ಒಂದು ಕಾರಣ. ಈ ಒಂದು ಕಾರಣ ಇಲ್ಲದಿದ್ರೆ ನಾವಿವತ್ತೊಂದು 50-60 ಜನ ನಾವೆಲ್ಲಿ ಸೇರ್ತಿದ್ದು. ಅಂಥದ್ರಲ್ಲಿ ಅನೇಕ ಕಾರ್ಯಕ್ರಮಗಳು ಅಲ್ಪಸಂಖ್ಯಾತ ಮೋರ್ಚಾದ ವತಿಯಿಂದನೂ ಕೂಡ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಅಲ್ಲಿ ನಮ್ಮ ಇವತ್ತು ಸಂಸದರಾದಂತ ನಮ್ಮ ಯದುವೀರ್ಜಿ ಅವರು ಕೂಡ, ನಾವು ಅನೇಕ ಜನ ಅಲ್ಪಸಂಖ್ಯಾತರನ್ನ ನಾವು ಅವರ ಕಚೇರಿ ಕರ್ಕೊಂಡು ಹೋದಾಗ ಬಹಳ ಒಳ್ಳೆಯ ಸ್ಪಂದನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಹಿಂದಿನ ಸಂಸದರಾದಂತ ಪ್ರತಾಪ್ ಸಿಂಹ ಅವರು ಕೂಡ, ನಮ್ಮ ಅಲ್ಪಸಂಖ್ಯಾತರು ಅನೇಕ ಜನರು ಹೇಳ್ತಾರೆ, ಬಹುಶಃ ಅವರು ನಿಂತು ಭಾಷಣ ಮಾಡಿದಾಗ ನಮಗೆ ಬೇರೆ ಅನ್ನಿಸ್ಬೋದು, ಬಟ್ ಅನೇಕ ಜನರು ಹೇಳ್ತಾರೆ ಅವರಿಗೆ ಒಂದು ಮನೆ ಸಿಕ್ಕಿದೆ, ಅವರಿಗೆ ಕಿಡ್ನಿ ಡಯಾಲಿಸಿಸ್ಗೆ ಅನೇಕ ಸಹಾಯಗಳನ್ನ ಆಗಿದೆ, ಅವರಿಗೆ ಅನೇಕ ಸವಲತ್ತುಗಳು ಪ್ರತಾಪ್ ಸಿಂಹ ಅವರು ಕೂಡ ಮಾಡಿದಂಥದ್ದು ನಾವೆಲ್ಲರೂ ಕೂಡ ಕಂಡಿದ್ದೀವಿ. ಸೊ ರಾಜಕಾರಣವನ್ನು ಹೊರತುಪಡಿಸಿ ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ನಿಷ್ಠೆಯಿಂದ ನಮ್ಮ ಧರ್ಮಗಳು ನಮ್ಮ ವಿಚಾರಗಳನ್ನ ಮನೆ ಹಾಗೂ ಆ ಭಾಗದಲ್ಲಿ ಇಟ್ಟು ಪಕ್ಷದ ಕಚೇರಿಯಲ್ಲಿ ಬಂದಾಗ ನಾವೆಲ್ಲರೂ ಕೂಡ ಭಾರತಾಂಬೆಯ ಮಕ್ಕಳು ಅನ್ನೋ ಒಂದು ಒಂದೇ ಒಂದು ವಿಚಾರದಲ್ಲಿ ನಮ್ಮ ದೇಶವನ್ನ ಕಟ್ಟುವಂತ ನಿಟ್ಟಿನಲ್ಲಿ ತಾವೆಲ್ಲರೂ ಈ ಒಂದು ನಮ್ಮ APJ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿಯ ಈ ಒಂದು ಸಂದರ್ಭದಲ್ಲಿ ಸಂಕಲ್ಪವನ್ನ ಮಾಡ್ತಾ ತಾವೆಲ್ಲರೂ ಕೂಡ ಮನೆಗೆ ಹಿಂದೂಡಿ ಇದ್ರ ಬಗ್ಗೆ ವಿಚಾರವನ್ನ ಮಾಡಿ ಒಳ್ಳೆ ಒಳ್ಳೆ ವಿಚಾರವನ್ನ ಇಟ್ಟು ಮುಂದೆ ನಮ್ಮ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ರೂಪಿಸಬೇಕು, ಸ್ಪಂದನೆ ಕೊಡಬೇಕು ಅನ್ನೋದು ನನ್ನ ಒಂದು ಮನವಿ ಮಾತ್ರ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.